ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡುತ್ತೆ ಬಿಜೆಪಿ ಕೇಸರಿ ಪಡೆ ವಿರುದ್ಧ ಕಿಡಿಕಾರಿದ ಸಚಿವ ಸಂತೋಷ್ ಲಾಡ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅಧಿಕಾರಕ್ಕಾಗಿ ಕೇಸರಿ ಟೀಮ್ ಬಿಜೆಪಿ ಪಡೆ ಎನ್ ಡಿ ಎ ಅಲಯನ್ಸ್ ಏನ್ ಬೇಕಾದ್ರೂ ಮಾಡುತ್ತೆ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ ಪ್ರಜಾಪ್ರಭುತ್ವಕ್ಕೆ ಜನರ ಆದೇಶಕ್ಕೆ ವಿರುದ್ಧವಾಗಿ ಬೇಕಾದರೂ ಹೋಗೋದು ಅವರಿಗೆ ಅಭ್ಯಾಸವಿದೆ ಹೀಗಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಧೃತಿಗೆಡಬಾರ್ದು ಯಾವುದೇ ಆಸೆ ಅಮಿಷಗಳಿಗೆ ಬಲಿಯಾಗಬಾರ್ದು ರಾಜ್ಯದಲ್ಲಿ ಜನ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನೂರ ಮೂವತ್ತೈದು ಸೀಟನ್ನು ಅಧಿಕೃತವಾಗಿ ನಾವು ಗೆದ್ಕೊಂಡಾಗಿದೆ ಇಂತಹ ಪ್ರಚಂಡ ಗೆಲುವನ್ನು ಬಿ ಜೆ ಪಿಯನ್ನು ವಿರೋಧಿಸಿದ ಕಾರಣಕ್ಕೆ ನಮಗೆ ಸಿಕ್ಕಿದೆ ಹೀಗಾಗಿ ಯಾವ ಕಾರಣಕ್ಕೂ ಎಮ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಬಿಜೆಪಿಯವರು ಅಂತ ಇಂಥ ವಾರ್ನಿಂಗ್ ಅನ್ನು ಕೊಟ್ಟಿರೋದು ಬೀದರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರು ಯಾವಾಗಲೇ ಹೇಳ್ತಿರ್ತಾರೋ ಒಂದು ಮಾತು ಎಪ್ಪತ್ತು ವರ್ಷ ನಮಗೆ ಸ್ವಾತಂತ್ರ್ಯ ಅಂದ್ರೆ ಎಪ್ಪತ್ತು ವರ್ಷ ನಮಗೆ ಅಧಿಕಾರ ಸಿಕ್ಕಿಲ್ಲ 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 ಅನ್ನೋ ಕಿಚ್ಚು ಆತುರ ಕಾತುರ ದುರಾಸೆ ಎಲ್ಲವೂ ಕೂಡ ಬಿಜೆಪಿಗಿದೆ ಅದಕ್ಕೆ ಕಳೆದ ಹತ್ತು ವರ್ಷದಿಂದ ನಮ್ಮದೇ ಎಲ್ಲ ಅಂತ ಮೆರಿತಾ ಅವರೇ ಏನು ಕ ಅದಕ್ಕೆ ಮುಂಚೆ ಎಪ್ಪತ್ತು ವರ್ಷದಲ್ಲಿ ಏನು ಅರವತ್ತು ಅರವತ್ತೈದು ವರ್ಷದಲ್ಲಿ ದೇಶನ ಮರ್ಕೊಬಿಟ್ಟಿತ್ತ ಕಾಂಗ್ರೆಸ್ಸು ಅದಕ್ಕೆ ಮುಂಚೆ ಪ ವಾಜಪೇಯಿ ಅವ್ರ ಪ್ರಧಾನಿ ಆಗಿರಲಿಲ್ವ ಅದನ್ನು ಅವ್ರೇನು ಮೈನಸ್ ಮಾಡ್ಕೊಳ್ಳೋಲ್ವ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಅಧಿಕಾರ ಬೇಕು ಅಧಿಕಾರ ಬೇಕು ಕಾಂಗ್ರೆಸ್ ಅವ್ರನ್ನ ಸೋಲ್ಸೋಕ್ಕಾಗ್ತಿಲ್ಲ ಅನ್ನೋ ಕಿಚ್ಚು ಬೇಸರ ಹೊಟ್ಟೆ ಕಿಚ್ಚು ಅವ್ರಿಗೆ ಐತೆ ಈಗ ಅಧಿಕಾರ ಬಂದಮೇಲೆ ನಮ್ಮದೇ ಅಲ್ಲ ನಾವೇ ಅಲ್ಲ ಅಂತ ಮೆರಿತಾವ್ರೆ ಅದು ದಯವಿಟ್ಟು ಅಧಿಕಾರಕ್ಕೆ ಏನು ಬೇಕಾದ್ರೂ ಮಾಡಿಬಿಡ್ತಾರೋರು ತಲೆ ಕೆಡ್ಸ್ಕೊಬೇಡಿ ಅಂತ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅದೇ ತಾನೇ ಆಗಿದ್ದು ಜನ ಏನು ಆಶೀರ್ವಾದ ಮಾಡಿದ್ರ ಬಿ ಜೆ ಪಿಗೆ ಆದರೆ ಹಿಂಗಾರು ಮಾಡಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವನ್ನು ಕೆಡಬಿಟ್ಟು ಆ ಕೆಡವಿದ ಸಮಾಧಿ ಮೇಲೆ ನಾವು ಗೋರಿ ಕಟ್ಟೋ ಬದಲು ಅರಮನೆ ಕಟ್ಕೊಂಡು ಮರಿಬೇಕಂತ ಮೆರೆದ್ರು ಬಿ ಜೆ ಪಿಯವ್ರ ಆಪ್ರೇಷನ್ ಕಮಲ ಮಾಡ್ಕೊಂಡು ಏನು ಪ್ರಯತ್ನ ಆಗಲಿಲ್ಲ ಎಲ್ಲ ಗೆದ್ದವರೆಲ್ಲ ಹೋಗ್ಬಿಟ್ಟು ಈಗ ಸೋತ್ಬಿಟ್ಟು ಎಲೆಕ್ಷನಲ್ಲಿ ಸಚಿವರಾಗಿದ್ದಾರಲ್ಲ ಮನೇಲಿ ಕೂತ್ಕೊಂಡವ್ರೆ ಏನು ಮಾಡ್ಬೇಕಂತ ಗೊತ್ತಾಯ್ತಿಲ್ಲ ಅವು ಬಿಸ್ನೆಸ್ ಇದ್ದವ್ರು ಬಚಾವ್ ಸೈಲೆಂಟ್ ಸೈಲೆಂಟಾಗಿ ಕೂತವ್ರೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿರುವಂತಹ ಬಿ ಜೆ ಪಿ ಪ್ರಧಾನಿ ಮೋದಿ ನರೇಂದ್ರ ಮೋದಿಯವರ ಅಲೆ ಕಡಿಮೆ ಆಗಿದ್ದರೂ ಕೂಡ ಯಡಿಯೂರಪ್ಪರವರನ್ನ ಕಡೆಗಣಿಸಿದ್ದರೂ ಕೂಡ ಬೊಮ್ಮಾಯಿಯವರನ್ನು ನಿರ್ಲಕ್ಷಿಸಿದ್ದರೂ ಕೂಡ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಲೆಕ್ಕ ಕೇಳ್ದಿದ್ದರೂ ಕೂಡ ಏನು ಬೇಕಾದರೂ ಮಾಡ್ತಾರೆ ಅಧಿಕಾರಕ್ಕಾಗಿ ಬಿ ಜೆ ಪಿ ಹೋಗ್ಬಿಟ್ಟು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕಂಡದೇ ಅವ್ರದ್ದು ಅರವತ್ತಾರು ಇವ್ರದ್ದು ಹತ್ತೊಂಬತ್ತು ಎಂಬತ್ತೈದು ಸ್ಥಾನ ತೊಂಬತ್ತೈದು ನೂರ ಐದು ನೂರ ಹದಿನೈದು ಹೆಚ್ಚು ಕಡಿಮೆ ಇನ್ನೂ ಇಪ್ಪತ್ತೆಂಟು ಎಮ್ ಎಲ್ ಎಗಳು ಅವ್ರಿಗೆ ಏನು ಬೇಕಾರು ಮಾಡಿಬಿಡ್ತಾರೆ ಲೋಕಸಭೆ ಚುನಾವಣೆ ವೇಳೆ ಬೇಕಾರು ಮಾಡ್ತಾರೆ ಆಮೇಲೆ ಬೇಕಾರು ಮಾಡ್ತಾರೆ ಎಂಥ ನೀಚ ಮಟ್ಟಕ್ಕೆ ಬೇಕಾದ್ರೆ ಎಳಿತಾರೆ ಹೀಗಾಗಿ ಜನರ ತೀರ್ಪಿಗೆ ವಿರುದ್ಧವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರಕ್ಕಾಗಿ ಸರ್ಕಾರವನ್ನು ರಚಿಸೋದೇ ಅವರ ಜಾಯಮಾನ ಭಾರಿ ಕೇರ್ಫುಲ್ ಆಗಿರಿ ಆಸೆ ಆಮಿಷಕ್ಕೆ ಒಳಗಾಗಬೇಡಿ ಅಂತ ಬಿ ಜೆ ಪಿಯ ಜಾತಕವನ್ನು ಬಟಾಬಯಲ್ ಮಾಡೋರೆ ಸಂತೋಷ್ ಲಾಡೋರು ಎಸ್ ಬಿ ಜೆ ಪಿ ನಿಜಕ್ಕೂ ಅಧಿಕಾರಕ್ಕೆ ಏನು ಬೇಕಾದ್ರೂ ಮಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು